ಹಾಯ್ ಎವ್ರಿಬಡಿ, ನಾನ್ ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಇವತ್ತು ನನ್ನ ಜೊತೆ ಇದ್ದಾರೆ ಯಶಸ್. ಯಶಸ್ ಅವ್ರ ಬಗ್ಗೆ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಅದಾದ್ಮೇಲೆ ನಾನು ಮತ್ತೆ ಮಾತಾಡ್ತೇನೆ. ಕಮ್ ಆನ್ ಯಶಸ್. ಹಾಯ್, ನನ್ನ ಹೆಸರು ಯಶಸ್ ಅಂತ. ನಾನು ಇವತ್ತು ನನ್ನ ಫೇವರೇಟ್ ಸ್ಟಾರ್ ಜೊತೆ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಯಾವ ಸ್ಕೂಲಲ್ಲಿ ಓದ್ತಿರೋದು ಹೇಳಿ? ನಾನು ಮಾರ್ಟಿನ್ ಲೂಥರ್ ಪಬ್ಲಿಕ್. ಯಾವ ಏರಿಯಾ? ಗಿರಿನಗರ್. ಓಕೆ, ಗಿರಿನಗರ್ನ ಮಾರ್ಟಿನ್ ಲೂಥರ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇರುವಂತ ಯಶಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ಇವತ್ತು ನನ್ನ ಸ್ಟುಡಿಯೋಗೆ ಅವ್ರದ್ದು ಡಬ್ಬಾ ಸಮೇತ ಬಂದಿದ್ದಾರೆ. ಇದು ಅವ್ರ ಡಬ್ಬ ಅಂತೆ, ಅವ್ರ ಮನೇಲಿ ದೇವ್ರನ್ನ ಕೂರ್ಸಕ್ಕೆ ಮಾಡಿಸಿರೋ ಡಬ್ಬಾನ ಇವಾಗ ಅವರು ನನ್ನ ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡಿದ್ದಾರೆ. ನಾನು ಹೆಂಗೆ ಬಿಗ್ ಬಾಸ್ ಮನೇಲಿ ಡಬ್ಬ ಇಟ್ಕೊಂಡಿದ್ದೆ ಆ ಥರ. ಸೊ ಯಶಸ್ಸು ನಾನು ಮಾಡಿರೋ ಎಲ್ಲ ಸಾಂಗ್ನ ಕಲ್ತ್ಕೊಂಡು ಹಾಡ್ತಾರತ್ತೆ. ಅದಾದಮೇಲೆ ಅವ್ರದೇ ಆದ ಓನ್ ಸಾಂಗ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಆಲ್ರೆಡಿ. ಒಂದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಹಿ ಹ್ಯಾಸ್ ಕಂಪೋಸ್ಡ್ ಅ ಫ್ಯೂ ಸಾಂಗ್ಸ್, ಅದನ್ನ ಕೇಳೋಣ. ಇವಾಗ ಯಾವ ಸಾಂಗ್ ಹಾಡ್ತೀರಾ? ಇವಾಗ ನನ್ನ ಸಾಂಗ್ ಹಾಡ್ತೀರಾ, ನೀವು ಬರ್ದಿರೋ ಸಾಂಗ್ ಹಾಡ್ತೀರಾ? ಆಯ್ತು, ನೀನ್ ಬರ್ದಿರೋ ಸಾಂಗ್. ಓಕೆ, ಇವರೇ ಬರ್ದಿರೋಂತ ಅಮ್ಮ ಸಾಂಗ್ನ ಹಾಡ್ತಾರೆ, ಕೇಳೋಣ. ನೋಡಿದ್ರಲ್ಲ, ಇದು ಯಶಸ್ಸೇ ಬರ್ದಿರುವಂಥ ಲಿರಿಕ್ಸು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇನ್ನೂ ಇಂಪ್ರೂವೈಸ್ ಮಾಡ್ಕೊಬೋದು. ಇವಾಗ ದಿಸ್ ಅ ಬೇಸಿಕ್ ಸ್ಟೆಪ್ ಮಾಡ್ತಾ ಇರೋದು. ಆ್ಯಂಡ್ ಇವ್ರಿಗೆ ಒಳ್ಳೆ ರಿದಮ್ ಸೆನ್ಸ್ ಮತ್ತು ಟ್ಯೂನ್ ಕಂಪೋಸಿಂಗ್ ಸೆನ್ಸು ಚೆನ್ನಾಗಿದೆ. ಮತ್ತು ಇನ್ನೇನು ಬೇರೆ ಬೇರೆ ಇನ್ನೇ ಥರ ಸಾಂಗ್ಗಳು ಮಾಡಿದ್ದೀರಾ? ನನ್ನ ಬಗ್ಗೆನೇ ಸಾಂಗ್ ಮಾಡಿದ್ದೀರಾ? ಓಕೆ, ಎಕ್ಸ್ಕ್ಲೂಸಿವ್, ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಓಕೆ, ಸ್ಟಾರ್ಟ್. ಸ್ವಲ್ಪ ವಾಲ್ಯೂಮ್ ಜೋರಾಗ. ಬಂದ ನೋಡು ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ, ಇವರ ಕನ್ನಡ ಅಭಿಮಾನ ತುಂಬಾನೇ ಗಟ್ಟಿ. This is rapper. Hey ya, this is Kannada rap. Ninesaro. Okay. Hey ya, this is Kannada mini rapper Yashasachar. Okay, thank you so much. ತುಂಬ ಖುಷಿಯಾಯಿತು. ನಾ ಫೀಲಿಂಗ್ ಸೋ ಲಕ್ಕಿ, ಈ ಥರ ನನ್ನ ಮೇಲೆ ಸಾಂಗ್ ಬರೆದು ಈ ಥರ ಹಾಡ್ತಾರೆ ಅಂತ ಫೀಲಿಂಗ್ ಸೋ ಲಕ್ಕಿ.
ಇವತ್ತು ಯಶಸ್ ಜೊತೆ ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಪ್ಲೀಸ್ ಬನ್ನಿ. ಇದವ್ರ ಡ್ಯಾಡಿ, ಇದವ್ರ ಮಮ್ಮಿ. ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಹೆಸರು ದೀಕ್ಷಿತ್ ಅಂತ ಹೇಳಿ. ಹೆಸರು ಅರುಣ. ಹೇಳಿ ಮೇಡಮ್, ನಿಮ್ಮ ಮಗನ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ಅವನಿಗೆ ನಾವ್ ಯಾವ ಕ್ಲಾಸಿಗೂ ಕಳ್ಸಿಲ್ಲ, ಏನೂ ಇಲ್ಲ. ಅವನೇ ಕಂಪೋಸ್ ಮಾಡಿ ಹೇಳಿರೋದು. ವಾವ್, ಸೂಪರ್. ನಾವು ಅವರಪ್ಪ IPS ಮಾಡಿಸ್ಬೇಕು ಅಂತಿದ್ರು. ಅವನಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಬಂದು ಈಗ ಮ್ಯೂಸಿಕ್ ಕಂಟಿನ್ಯೂ ಮಾಡ್ಬೇಕು ಅಂತ. ಖಂಡಿತ ಖಂಡಿತ ಮಾಡಿಸಿ. ಅವನಿಗೆ ಅದ್ಭುತವಾಗಿರೋ ಟ್ಯಾಲೆಂಟ್ ಇದೆ. ಇದೇ ಈ ವಯಸ್ಸಲ್ಲೇನೆ ಅವ್ನ ಸಾಂಗ್ ಲಿರಿಕ್ಸ್ ಬರೆದು ಅದಕ್ಕೆ ಟ್ಯೂನ್ ಮಾಡಿ ಅವನೇ ಮ್ಯೂಸಿಕ್ ಮಾಡ್ಕೊಂಡು ಹಾಡ್ತಿದ್ದಾನೆ ಅಂತಂದ್ರೆ ಡೆಫಿನೆಟ್ಲಿ ಅವ್ನ ಒಳ್ಳೆ ಕರಿಯರ್ ಇದೆ. ಹಿಂಗೆ ಎನ್ಕರೇಜ್ ಮಾಡಿ. ಸರ್, ನೀವು ಹೇಳಿ ನಿಮ್ಮ ಮಗನ ಬಗ್ಗೆ. ನನಗೆ ಅವ್ನು IPS ಆಗಬೇಕು ಅಂತ ಆಸೆ ಇತ್ತು. ಓಕೆ. ಮಕ್ಕಳಿಗೆ ಯಾವ ಒಂದು ಇದಿರುತ್ತೆ ಅದ್ರ ಮೇಲೆ ಎನ್ಕರೇಜ್ ಕೊಡೋಣ ಅಂತ ಹೇಳಿ, ಅದಕ್ಕೋಸ್ಕರ ಅವ್ನು ಮ್ಯೂಸಿಕ್ ಇರೋದ್ರಿಂದ ಮ್ಯೂಸಿಕ್ಗೆ. ವೆರಿ ಗುಡ್ ಸರ್, ವೆರಿ ಗುಡ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋ, ಏನು ಓದ್ತಿದ್ಯಾ ಅದನ್ನ ಕಂಪ್ಲೀಟ್ ಮಾಡಿಸಿ. ಅದ್ರ ಜೊತೆಗೆ ಇದನ್ನು, ಯಾಕಂದ್ರೆ ಯೂಟ್ಯೂಬ್ ಇರೋದ್ರಿಂದ ಇವಾಗ ಯಶಸ್ಗೆ ಏನಂತದೇನು ತೊಂದರೆ ಆಗೋದಿಲ್ಲ. ಸೊ ಇದೇ ಥರ ಕಂಪೋಸ್ ಮಾಡಿ ಮಾಡಿ ಹಾಕ್ತಾರೆ, ಜನ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದು ದಿವಸ ಒಂದು ಫೈನ್ ಡೇ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ, ನಿನ್ನ ವಿಡಿಯೋ ಪ್ರೊಡ್ಯೂಸ್ ಮಾಡ್ತಾರೆ, ನೀನೇ ಒಬ್ಬ ಸಿಂಗಲ್ ಆರ್ಟಿಸ್ಟ್ ಆಗಿ ಯುವರ್ ಲೈಫ್ ಮೇ ಚೇಂಜ್, ಒನ್ ಡೇ ಯು ವಿಲ್ ಆಲ್ಸೋ ಬಿಕಮ್ ಅ ಸ್ಟಾರ್. ಓಕೆ, ಆಲ್ ದ ಬೆಸ್ಟ್ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ ಯಶಸ್ಗೆ. ಟಕಿಲ ಆರ್ತಿಯ ಫಸ್ಟ್ ವರ್ಸ್ ಫಸ್ಟ್ ಪ್ಯಾರ ಹಾಡು ಸಾಕು. ಎಲ್ಲಾರು ಸೇರಿ ಇಂದು ಎಣ್ಣೆ ಹಾಕುವ ಶಾರ್ಟದಿ ಎಲ್ಲಾರು ಸ್ಟಾರ್ಟ್ ಪಾರ್ಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಯಶಸ್ನ ಎನ್ಕರೇಜ್ ಮಾಡ್ತಾ ಇರಿ. ಅವ್ನ ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅವನ್ನ ವಿಡಿಯೋಸ್ಗಳನ್ನ ನೋಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ವಿಡಿಯೋನ ಲೈಕ್ ಮಾಡ್ತಾ ಇದ್ದಾರೆ, ಯಾರ್ಯಾರು ನೋಡ್ತಿದ್ದಾರೆ, ಎಲ್ಲರಿಗೂ ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮಾಡುವ ಕೋಟಿ ನಮಸ್ಕಾರ. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು.